ದೇಶದ ದಕ್ಷಿಣ ಭಾಗದ ಗಡಿ ಜಿಲ್ಲೆ ಚಾಮರಾಜನಗರದ ರೈಲು ಮಾರ್ಗಕ್ಕೆ ಇದೇ ಜುಲೈ 21ಕ್ಕೆ 100 ವರ್ಷ ತುಂಬುತ್ತಿದೆ. 1921ರ ಜುಲೈ 1ರಂದು ನಂಜನಗೂಡಿನಿಂದ ಚಾಮರಾಜನಗರಕ್ಕೆ ರೈಲು ಮಾರ್ಗ ವಿಸ್ತರಿಸಲಾಗಿತ್ತು. 1926ರ ಆಗಸ್ಟ್ 27ಕ್ಕೆ ಕಾಮಗಾರಿ ಪೂರ್ಣಗೊಂಡು ಈ ನಿಲ್ದಾಣಕ್ಕೆ ಮೊದಲ ಬಾರಿಗೆ ರೈಲು ಆಗಮಿಸಿತ್ತು. ಧಾರ್ಮಿಕ ಯಾತ್ರಾ ಸ್ಥಳಕ್ಕೆ ತೆರಳಲು ಅನುಕೂಲ ಆಗಲೆಂದು ಮೈಸೂರು ಮಹಾರಾಜರು 1891ರ ಹೊತ್ತಿಗೆ ನಂಜನಗೂಡಿಗೆ ರೈಲು ಮಾರ್ಗ ಕಲ್ಪಿಸಿದರು. ಸಂಚಾರ ಹಾಗೂ ಸರಕು ಸರಂಜಾಮು ಸಾಗಿಸಲು ಅನುಕೂಲ ಆಗಬೇಕು ಎಂಬ ಆಶಯವನ್ನು ಯೋಜನೆ ಹೊಂದಿತ್ತು. ಇಲ್ಲಿಂದ ತಮಿಳುನಾಡುವರೆಗೂ ಸಂಪರ್ಕ ಕಲ್ಪಿಸಬೇಕು ಎಂಬುದು ಮಹಾರಾಜರ ಕನಸಾಗಿತ್ತು. ಆದರೆ ಹಲವು ಸಮಸ್ಯೆಗಳಿಂದಾಗಿ ಯೋಜನೆ ಕೈಗೂಡಿರಲಿಲ್ಲ ಎಂದು ಸ್ಥಳೀಯರು ಅಭಿಪ್ರಾಯಪಡುತ್ತಾರೆ. ಡಿಡಿ ನ್ಯೂಸ್ನೊಂದಿಗೆ ನೈಋತ್ಯ ರೈಲ್ವೆ ಮೈಸೂರು ವಿಭಾಗದ ವಾಣಿಜ್ಯ ಪ್ರಬಂಧಕ ಡಾಕ್ಟರ್ ಮಂಜುನಾಥ್ ಕನಮಡಿ, ಕ್ಷಾಮ ಹಾಗೂ ರಸ್ತೆ ಸಂಪರ್ಕ ಕಷ್ಟವಾಗಿದ್ದ ಕಾಲದಲ್ಲಿ ಮಹಾರಾಜರು ದೂರದೃಷ್ಟಿಯ ಈ ಯೋಜನೆ ಕೈಗೊಂಡಿದ್ದರು. 2008ರಲ್ಲಿ ಮಾರ್ಗವನ್ನು ಬ್ರಾಡ್ಗೇಜ್ ಆಗಿ ಅಭಿವೃದ್ಧಿಪಡಿಸಲಾಗಿತ್ತು. ಈಗ ವೈಫೈ ಮೇಲ್ಸೇತುವೆ ಸೇರಿದಂತೆ 10 ಹಲವು ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಈ ರೈಲು ಹಾಕಿದ ಸಾಹಿತಿ ವೆಂಟರಾಜು, ಚಾಮರಾಜನಗರ ದಕ್ಷಿಣ ಭಾರತದ ಕಟ್ಟಕಡೆಯ ರೈಲು ನಿಲ್ದಾಣ. ಈ ಮಾರ್ಗವನ್ನು ತಮಿಳುನಾಡಿನ ಮೇಟುಪಾಳ್ಯಂಗೆ ಜೋಡಿಸಿದರೆ ಭಾರತವನ್ನು ಒಂದು ಕೊನೆಯಿಂದ ಇನ್ನೊಂದು ಕೊನೆಗೆ ಜೋಡಿಸಿದಂತಾಗುತ್ತದೆ. ಸರ್ಕಾರಗಳು ಈ ವಿಚಾರದಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ತಿಳಿಸಿದರು. ಆ ಕಾಲದಲ್ಲಿ ಮಾಡಿದ್ರೆ ಆಗಿ ಹೋಗ್ತಾ ಇತ್ತೇನು, ಆದ್ರೆ ಮಾಡಲಿಲ್ಲ. 1930ನೇ ಇಸವಿಯಿಂದ ಇಲ್ಲಿವರೆಗೂ ಕೂಡ ತಮಿಳ್ನಾಡಿಗೆ ವಿಸ್ತರಿಸಿ ವಿಸ್ತರಿಸಿ ಅನ್ನೋ ಬೇಡಿಕೆಯನ್ನು ಸಲ್ಲಿಸ್ತಾನೆ ಇದ್ದೀವಿ ನಾವು. ಆದರೆ ಈಗ ಹೆಚ್ಚು ಕಡಿಮೆ ಅದು ಅಸಾಧ್ಯ ಅನ್ನುವ ಘಟ್ಟಕ್ಕೆ ಬಂದಿದೆ. ಆವಾಗಾಗಿದ್ರೆ ಆಗ್ತಾ ಇತ್ತು. ಮೊದಲು ನಾವು ಸತ್ಯಮಂಗಲಕ್ಕೆ ಅಂದ್ಕೊತಾ ಇದ್ವಿ. ಸತ್ಯಮಂಗಲಕ್ಕೆ ರೈಲು ಬಂದರೂ ಪ್ರಯೋಜನ ಇಲ್ಲ, ಅದು ಕೂಡ ಕೊನೆಯ ನಿಲ್ದಾಣ. ಆದರೆ ಮೇಟುಪಾಳ್ಯಂಗೆ ಸಂಪರ್ಕ ಕಲ್ಪಿಸಿದ್ರೆ ಅದು ಒಂದು ಕೊನೆಯಿಂದ ಇನ್ನೊಂದು ಕೊನೆಗೆ ಭಾರತವನ್ನು ಸಂಪರ್ಕ ಕಲ್ಪಿಸಿದಂಗೆ ಆಗುತ್ತೆ. ಈಗ ಶತಮಾನೋತ್ಸವ ಆಚರಣೆ ಆಗ್ತಾ ಇದೆ. ಇಲ್ಲಿಗೆ ರೈಲು ಮಾರ್ಗ ಬಂದ ಮೇಲೆ ವಾಣಿಜ್ಯ ವಹಿವಾಟು ಚಟುವಟಿಕೆಗಳು ಆರಂಭವಾಗಿ ಜನರ ಬದುಕು ಸುಗಮವಾಯಿತು ಎಂದು ತಿಳಿಸಿದರು. ಕೃಷ್ಣರಾಜ ಒಡೆಯರ್ ಅವರ ಕಾಲದಿಂದನೂ ಸಹ ಈ ಒಂದು ಯೋಜನೆ ನೆನೆಗುದಿಗೆ ಬಿದ್ದಿದೆ. ನನಗೆ ಗೊತ್ತಿರೋ ಹಂಗೆ ಸುಮಾರು 70-80 ವರ್ಷಗಳಿಂದ ಯೋಜನೆ ಕಾಮಗಾರಿ ಜಾರಿಯಾಗಿಲ್ಲ. ಈ ಭಾಗದ ಒಂದು ಅಭಿವೃದ್ಧಿ ಆಗಬೇಕು ಅಂದರೆ ಇಲ್ಲಿ ವಾಣಿಜ್ಯ ಕೈಗಾರಿಕೆಗಳು ವಾಣಿಜ್ಯೋದ್ಯಮಿಗಳು ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ತಮ್ಮ ವ್ಯಾಪಾರ ವಹಿವಾಟನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳಿದ್ರೆ ಈ ಒಂದು ರೈಲು ಮಾರ್ಗ ಅತ್ಯಂತ ತುರ್ತಾಗಿ ಆಗಬೇಕಾಗಿದೆ.